ಇರೋದೆಲ್ಲ ದಾಖಲೆಗಳನ್ನು ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ಎಲ್ಲವನ್ನೂ ನಾವು ನೀಡಿದ್ದೀವಿ. 112 ಎಕರೆ ಚನ್ನಗಿರಿಯಲ್ಲಿ ಅಡಿಕೆ ತೋಟ, 17 ಕಾಂಪ್ಲೆಕ್ಸ್, 7 ಬಂಗ್ಲೆ ಚನ್ನಗಿರಿಯಲ್ಲಿ, ದಾವಣಗೆರೆಯ ಬಿನ್ನಿ ಕಂಪನಿ ರಸ್ತೆಯಲ್ಲಿ 4 ಅಂತಸ್ತಿನ ಕಮರ್ಷಿಯಲ್ ಮಳಿಗೆ, GMIT ಹಿಂಭಾಗ 50,000 ಅಡಿ ನಿವೇಶನ, ಕುಂದವಾಡ ಸರ್ವೆ ನಂಬರ್ 255/1 4.5 ಎಕರೆ ಮಲ್ಲಿಕಾರ್ಜುನ್ ಅವರ ಹೆಸರಿಗಿದೆ. ಚಿಕ್ಕ ತೊಗಲೇರಿ ಸರ್ವೆ ನಂಬರ್ 3/1, 3/2 47 ಎಕರೆ ಅಡಿಕೆ ತೋಟ ಇದೆ. ಹರ್ಪನಹಳ್ಳಿ ಅರಸೀಕೆರೆ ಹೋಬಳಿ ಮಾರೇಹಳ್ಳಿ ಸರ್ವೆ ನಂಬರ್ 50 ಎಕರೆ ಅಡಿಕೆ ತೋಟ ಇದೆ. ಮಹಾರುದ್ರಸ್ವಾಮಿ ಸ್ಟೋನ್ ಕ್ರಷರ್ಸ್ ಸರ್ವೆ ನಂಬರ್ 60 ಮತ್ತು 71 2 ಕ್ರಷರ್ ಇದೆ. ಬೆಂಗಳೂರು ಡಾಲರ್ಸ್ ಕಾಲೇಜಿನಲ್ಲಿ 2 ಮನೆ ಇದೆ. ಬೆಂಗಳೂರು ಸಂಜಯ ನಗರದಲ್ಲಿ 1 ಮನೆ ಇದೆ. ಬೆಂಗಳೂರು ವಿಜಯನಗರದಲ್ಲಿ 2 ಮನೆ ಮತ್ತು ನಿವೇಶನ ಇದೆ. ಶಿವಮೊಗ್ಗ ನಗರದಲ್ಲಿ 1 ಮನೆ ಇದೆ. ಇದು ಅಲ್ಲದೆ ಅಕ್ರಮವಾಗಿ ಅವರ ಸಂಬಂಧಿಕರ ಹೆಸರಿಗೆ ಸ್ನೇಹಿತ ಹೆಸರು ಸಹ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ಎಲ್ಲೆಲ್ಲಿ ಕೊಡಬೇಕು ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನಾವು ಹೋಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಡು ಈ ಕೂಡಲೇ ಮರಳ ವಿರುಪಾಕ್ಷಪ್ಪ ಅವ್ರನ್ನು ಬಂಧಿಸ್ಬೇಕು, ರಾಜೀನಾಮೆ ಕೊಡಿಸ್ಬೇಕು, ಅವ್ರನ್ನ ಬಂಧಿಸಿ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ.